हेलो माय डियर स्टूडेंट्स हेगिदीरा एल्लरू वन्स अगेन वेलकम बैक टू माय चैनल पल्लवी पल्लवी यूट्यूब चैनल अकाउंटेंसियल्ली ईजियागी स्कोर अन्ना माड़ोद हेगे अंत हेळ्कोंडु निमगे गोत्तागबेकु अथवा यावदादरू प्रॉब्लम गे ईजियागी सॉल्यूशन ना माड़बेकु अंत हेळिद्रे नन्न चैनल गे सब्सक्राइब आगि बेल बटन ना ओत्ति अदरल्ली आल क्लिक माडि बिकॉज़ नानु यावदे ओंदु वीडियोस ना अपलोड माडिद्रु कूड निमगे नोटिफिकेशन बरुत्ते ओकेना टुडे कॉन्सेप्ट वेरी इंपॉर्टेंट कॉन्सेप्ट गेन रेशियो एग्जाम अल्ली 100% केले केळुवंत कॉन्सेप्ट आदरे एलसीएम कंडुहिडिबेकु अन्नो कारणक्के एष्टो जन स्टूडेंट्स कन्फ्यूजन माड्कोंडु ईजियागि तगोळुवंत 6 मार्क्स अन्नु कूड बिट बर्तारे नानु इवत्तिन वीडियोदल्ली ईजियागि गेन रेशियो अन्नु फाइंड औट माडोदु हेगे एलसीएम न यूज माडदे एलसीएम यूज माडो आवश्यकतेने इल्ल जस्ट मल्टिप्लिकेशन मुखांतर नीवु ईजियागि गेन रेशियो अन्नु एनु माडबहुदु साल्व माडबहुदु अंड ईजी ಆಗಿ 6 ಮಾರ್ಕ್ಸ್ ನ ತಗೋಬಹುದು ಬನ್ನಿ ಹಾಗಾದ್ರೆ ಡೈರೆಕ್ಟ್ ಪ್ರಾಬ್ಲಮ್ ಗೆ ಹೋಗೋಣ ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡಿ ಎ ಅಂಡ್ ಬಿ ಅಂಡ್ ಸಿ ಎ ಬಿ ಅಂಡ್ ಸಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:2:1 ರೆಸ್ಪೆಕ್ಟಿವ್ಲಿ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ಮೂರು ಜನ ಪಾರ್ಟ್ನರ್ಸ್ ಇದ್ದಾರೆ ಎ ಬಿ ಸಿ ಆ ಮೂರು ಜನ ಪಾರ್ಟ್ನರ್ಸಿನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಅಂತ ಹೇಳಿದ್ರೆ 2:2:1 ಅಂದರೆ ಪ್ರಾಫಿಟ್ ಬರಲಿ ಲಾಸ್ ಬರಲಿ ಬರುವಂತಹ ಪ್ರಾಫಿಟ್ ಆ್ಯಂಡ್ ಲಾಸಸ್ನ ಅವರು ಯಾವ ರೇಷಿಯೋದಲ್ಲಿ ಶೇರ್ ಮಾಡ್ಕೋತಾರೆ ಎ 2 ರೇಷಿಯೋದಲ್ಲಿ ಬಿ 2 ರೇಷಿಯೋದಲ್ಲಿ ಆ್ಯಂಡ್ ಸಿ 1 ರೇಷಿಯೋದಲ್ಲಿ ಏನು ಮಾಡ್ತಾರೆ ಶೇರ್ ಮಾಡ್ತಾರೆ ನೆಕ್ಸ್ಟು ಬಿ ರಿಟೈರ್ಸ್ ಏನಾಗಿದ್ದಾನೆ ಬಿ ಇದರಲ್ಲಿ ರಿಟೈರ್ ಆಗಿದ್ದಾನೆ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಎ ಆ್ಯಂಡ್ ಸಿ ವಿಲ್ ಬಿ 3:1 ಇದ್ದಿದ್ದು ಮೂರು ಜನ ಎ ಬಿ ಸಿ ಅದರಲ್ಲಿ ಬಿ ಅನ್ನುವಂತಹ ಒಬ್ಬ ಪರ್ಸನ್ ಏನಾಗಿದ್ದಾನೆ ರಿಟೈರ್ ಆಗಿದ್ದಾನೆ ಇವಾಗ ಉಳ್ಕೊಂಡಿರುವಂತಹ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಯಾರು ಅಂತ ಹೇಳಿದ್ರೆ ಎ ಆ್ಯಂಡ್ ಸಿ ಸೊ ನಾವಿವಾಗ ಎ ಬಿ ಸಿ ಮೂರು ಜನದಲ್ಲಿ ಬಿ ರಿಟೈರಿಂಗ್ ಪಾರ್ಟ್ನರ್ ಅಂತ ಕರಿತೀವಿ ಎ ಆ್ಯಂಡ್ ಸಿಯನ್ನು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಂತ ಕರಿತೀವಿ ಇವಾಗ ನಾವೇನು ಮಾಡಬೇಕು ಬಿ ರಿಟೈರ್ ಆಗಿ ಹೋದ್ರ ಮೇಲೆ ಬಿಸ್ನೆಸ್ಸಲ್ಲಿ ಮುಂದೆ ಬರುವಂತಹ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ನ ಎ ಮತ್ತು ಸಿ ಯಾವ ರೇಷಿಯೋದಲ್ಲಿ ಶೇರ್ ಮಾಡ್ಕೋತಾರೆ ಈ ಹಿಂದೆ 2:2:1 ಶೇರ್ ಮಾಡ್ತಾ ಇದ್ದರು ಬಟ್ ಇವಾಗ ಬಿ ರಿಟೈರ್ ಆಗಿದ್ದಾನೆ ಸೊ ನೆಕ್ಸ್ಟ್ ಬರುವಂತಹ ಪ್ರಾಫಿಟ್ ಆ್ಯಂಡ್ ಶೇರು ಏನಾಗುತ್ತೆ ಎ ಮತ್ತು ಸಿ ಇವರಿಬ್ಬರ ಮಧ್ಯದಲ್ಲಿ ಏನಾಗುತ್ತೆ ಶೇರ್ ಆಗುತ್ತೆ ಅದು ಈಕ್ವಲ್ ಆಗಿ ಶೇರ್ ಆಗೋದಕ್ಕೆ ಚಾನ್ಸ್ ಇಲ್ಲ ರೇಷಿಯೋ ವೈಸೇ ಶೇರ್ ಆಗಬೇಕು ಯಾವ ರೇಷಿಯೋದಲ್ಲಿ ಅದು ಶೇರ್ ಆಗುತ್ತೆ ಅನ್ನೋದನ್ನು ನಾವೇನು ಮಾಡಬೇಕು ಇವಾಗ ಕಂಡುಹಿಡಿಬೇಕು ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕೊಟ್ಟಿದ್ದಾರೆ ಎಷ್ಟು 3:1 ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಮೇಯ್ನಾಗಿ ನೀವು ತಿಳ್ಕೊಬೇಕಾಗಿರೋದು ಗೇನ್ ರೇಷಿಯೋ ಮಾಡಬೇಕಾದ್ರೆ ಮೇಯ್ನ್ ಆಗಿ ಬೇಕಾಗಿರೋದು ಫಾರ್ಮುಲಾ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಒನ್ಸ್ ಅಗೈನ್ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಇಲ್ಲಿ ಓಲ್ಡ್ ರೇಷಿಯೋನ ಫಸ್ಟು ನಾವು ಬರ್ಕೊಳ್ಳೋಣ ಓಲ್ಡ್ ರೇಷಿಯೋ ಎ ಬಿ ಸಿ ಮೂರು ಜನ ಪಾರ್ಟ್ನರ್ಸ್ ಇದ್ದರು ಅವರ ಓಲ್ಡ್ ರೇಷಿಯೋ ಎಷ್ಟಾಗಿತ್ತು 2:2:1 ಎದು 2 2 2 1 ಆಗಿತ್ತು ನೆಕ್ಸ್ಟು ನ್ಯೂ ರೇಷಿಯೋ ಬರ್ಕೊಳ್ಳೋಣ ನ್ಯೂ ರೇಷಿಯೋದಲ್ಲಿ ಎ ಮತ್ತು ಸಿ ಮಾತ್ರ ಇದ್ದಾರೆ ಬಿ ರಿಟೈರ್ ಆಗಿರೋದ್ರಿಂದ ಎದು ನ್ಯೂ ರೇಷಿಯೋ 3 ಸಿದು ನ್ಯೂ ರೇಷಿಯೋ 1 ಸೊ ನಾವಿವಾಗ ಏನು ಮಾಡಬೇಕು ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಆದ ಎ ಮತ್ತು ಸಿ ಅವ್ರದ್ದೇನು ಮಾಡಬೇಕು ಗೇನ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು ಓಕೆ ನಾನು ಡೈರೆಕ್ಟಾಗಿ ಫಾರ್ಮುಲಾನ ಹಾಕ್ಕೊಂಡಿದ್ದೀನಿ ಗೇನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಸೊ ರಿಮೈನಿಂಗ್ ಪಾರ್ಟ್ನರ್ಸು ಫಸ್ಟ್ ಯಾರು ತೊಗೊಳ್ಳೋಣ ಎ ತೊಗೊಳ್ಳೋಣ ಇಬ್ಬರು ಇದ್ದಾರೆ ರಿಮೈನಿಂಗ್ ಪಾರ್ಟ್ನರ್ ರಿಟೈರಿಂಗ್ ರಿಮೈನಿಂಗ್ ರಿಟೈರಿಂಗ್ ಪಾರ್ಟ್ನರ್ ಯಾರು ಬಿ ರಿಮೈನಿಂಗ್ ಪಾರ್ಟ್ನರ್ಸ್ ಯಾರು ಎ ಆ್ಯಂಡ್ ಸಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಲ್ಲಿಗೆ ರಿಮೈನಿಂಗ್ ಪಾರ್ಟ್ನರು ಎ ಅವ್ರದ್ದು ತೊಗೊಳ್ಳೋಣ ಎ ತೊಗೊಂಡ್ರೆ ಎದು ಫಸ್ಟು ನಾವು ಯಾವ್ದು ಹಾಕಬೇಕು ಎಂಟ್ರಿಯನ್ನು ನ್ಯೂ ರೇಷಿಯೋ ಹಾಕಬೇಕು ನ್ಯೂ ರೇಷಿಯೋ ಎಷ್ಟು ಎದು 3 ಓಲ್ಡ್ ರೇಷಿಯೋ 2 ಅಲ್ಲಿಗೆ ನ್ಯೂ ರೇಷಿಯೋ 3:4 ಎಲ್ಲಿಂದ ಬಂತು ಅಂತ ಹೇಳಿದ್ರೆ ನ್ಯೂ ರೇಷಿಯೋಲ್ಲಿ 3:1 ಅಂತ ಇದೆಯಲ್ಲ ಅದು ಎರಡನ್ನು ಕೂಡ ಆ್ಯಡ್ ಮಾಡಬೇಕು 3+1 4 ನೆಕ್ಸ್ಟು 5 ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಓಲ್ಡ್ ರೇಷಿಯೋಲ್ಲಿ 2:2:1 ಅಂತ ಇದೆಯಲ್ಲ ಅದು 2+2+1 ಅಲ್ಲಿಗೆ 5 ಬರುತ್ತೆ ಅದನ್ನು ನಾವು ಬರ್ಕೊಂಡಿದ್ದೀವಿ ಅಲ್ಲಿಗೆ ಎದು ನ್ಯೂ ರೇಷಿಯೋ 3 ಓಲ್ಡ್ ರೇಷಿಯೋ 2 3:4 2:5
ಫೋರ್ ಮತ್ತು ಫೈವ್ ಎಲ್ಲಿಂದ ಬಂತು ಗೊತ್ತಾಯ್ತಲ್ಲ, ಫೋರ್ ಬಂದಿದ್ದು ನ್ಯೂ ರೇಷಿಯೋ ಏನಿದೆ ತ್ರೀ ಪ್ಲಸ್ ಒನ್ ಅದನ್ನು ಫೋರ್ ಮಾಡಿದ್ವಿ. ನೆಕ್ಸ್ಟು ಓಲ್ಡ್ ರೇಷಿಯೋ ಫೈವ್ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಓಲ್ಡ್ ರೇಷಿಯೋಲಿರೋದು ಟೂ ಟೂ ಒನ್ನನ್ನು ಆ್ಯಡ್ ಮಾಡಿದ್ವಿ, ಫೈವ್ ಬಂತು. ಇದು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾರಿಗೆ ಇದು ಗೊತ್ತಿಲ್ಲ ಅವ್ರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ, ಮಾಮೂಲಿ ಎಲ್ಲ ಸ್ಟೂಡೆಂಟ್ಸಿಗೂ ಗೊತ್ತಿರುತ್ತೆ, ಡೈರೆಕ್ಟಾಗಿ ಅವ್ರು ಬರೀತಾ ಹೋಗ್ಬೋದು. ಇದನ್ನು ನಾವು ಎಲ್ ಸಿ ಎಂ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಟ್ವೆಂಟಿ ಬರುತ್ತೆ. ಆದರೆ ನಾವು ಎಲ್ ಸಿ ಎಂ ಫೈಂಡ್ ಔಟ್ ಮಾಡದೇ ಗೇನ್ ರೇಷಿಯೋನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಡಿನಾಮಿನೇಟರ್ ಏನಿದೆ ಫೋರ್ ಫೈವ್ ಎರಡು ಏನಿದೆ ಅದನ್ನು ಮಲ್ಟಿಪ್ಲೈ ಮಾಡಿ, ಫೋರ್ ಇಂಟು ಫೈವ್ ಅಲ್ಲಿಗೆ ಎಷ್ಟಾಯಿತು ಟ್ವೆಂಟಿ ಆಯಿತು, ಆ ಟ್ವೆಂಟಿಯನ್ನು ಬರ್ಕೊಳ್ಳಿ. ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡಬೇಕು, ತ್ರೀ ಇಂಟು ಫೈವ್ ಟೂ ಇಂಟು ಫೋರ್, ತ್ರೀ ಫೈವ್ ಝ ಫಿಫ್ಟೀನ್ ಟೂ ಫೋರ್ ಝ ಏಯ್ಟ್ ಇದನ್ನು ಕೂಡ ಬರ್ಕೋಬೇಕು. ದೆನ್ ಫಿಫ್ಟೀನ್ ಮೈನಸ್ ಏಯ್ಟ್ ಮಾಡಿದಾಗ ನಮಗೆ ಸೆವೆನ್ ಸಿಗುತ್ತೆ. ನೆಕ್ಸ್ಟು ನೀವು ಅದನ್ನು ಬರೀರಿ ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ. ಡಿನಾಮಿನೇಟರ್ನ ಫಸ್ಟು ಮಲ್ಟಿಪ್ಲೈ ಮಾಡ್ಕೋಬೇಕು, ಫೈವ್ ಇಂಟು ಫೋರ್ ಟ್ವೆಂಟಿ ಬರುತ್ತೆ. ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಆನ್ಸರು ಸೆವೆನ್ ಡಿವೈಡೆಡ್ ಬೈ ಟ್ವೆಂಟಿ ಸಿಕ್ತು. ಇದೇ ರೀತಿ ರಿಮೈನಿಂಗ್ ಪಾರ್ಟ್ನರ್ ಇನ್ನೊಬ್ಬ ಇದ್ದಾನೆ, ಅವನು ಯಾರು ಸಿ, ಅವನು ಕೂಡ ಅದೇ ರೀತಿ ಮಾಡ್ಕೋಬೇಕಾಗತ್ತೆ. ಅವನು ಫಸ್ಟು ನ್ಯೂ ರೇಷಿಯೋನ ಬರ್ಕೊಳ್ಳೋಣ, ನ್ಯೂ ರೇಷಿಯೋ ಕೂಡ ಒನ್, ಅವನು ಓಲ್ಡ್ ರೇಷಿಯೋ ಕೂಡ ಒನ್ ರೇಷಿಯೋನೇ ಆಗಿರುತ್ತೆ. ಸೊ ನಾವು ಒನ್ ಬೈ ಫೋರ್ ಮೈನಸ್ ಒನ್ ಬೈ ಫೈವ್ನ ಬರ್ಕೋಬೇಕು. ಫೋರು ಫೈವ್ ಹೇಗೆ ಬಂತು ಅಂತ ನಿಮಗೆ ಗೊತ್ತಿದೆ. ನೆಕ್ಸ್ಟು ಸೇಮ್ ಮಾಡಿ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ, ಫೋರ್ ಇಂಟು ಫೈವ್, ಫೋರ್ ಫೈವ್ ಝ ಟ್ವೆಂಟಿ ಬರ್ಕೊಳ್ಳಿ. ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಒನ್ ಇಂಟು ಫೈವ್ ಒನ್ ಇಂಟು ಫೋರ್ ಮಾಡಿ, ಅಲ್ಲಿಗೆ ಒನ್ ಫೈವ್ ಝ ಫೈವ್ ಒನ್ ಫೋರ್ ಝ ಫೋರ್, ಅಲ್ಲಿಗೆ ಫೈವ್ ಮೈನಸ್ ಫೋರ್ ಒನ್ ಬಂತು. ಡಿನಾಮಿನೇಟರ್ ಏನಿದೆ ಟ್ವೆಂಟಿ ಅದನ್ನು ಕೂಡ ಬರೀರಿ, ಅಲ್ಲಿಗೆ ಒನ್ ಬೈ ಟ್ವೆಂಟಿ ಬಂತು. ಇದನ್ನು ಕೂಡ ನಾವು ಎಲ್ ಸಿ ಎಂ ತೆಗೀಲಿಲ್ಲ, ನೀವು ಬೈ ಚಾನ್ಸ್ ಎಲ್ ಸಿ ಎಂ ತೆಗೆದ್ರೂ ಕೂಡ ಟ್ವೆಂಟಿನೇ ಇದಕ್ಕೆ ಆನ್ಸರ್ ಬರುತ್ತೆ. ಬಟ್ ಸ್ಟೂಡೆಂಟ್ಸು ಯಾರು ಪಾಸ್ ಆಗಬೇಕು, ಈಸಿಯಾಗಿ ಸ್ಕೋರ್ ಮಾಡಬೇಕು ಅಂತ ಇರ್ತಾರೆ, ಅವರಿಗೆ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಲ್ಲೇ ಮಲ್ಟಿಪ್ಲೈ ಮಾಡಿ ಬರೆಯೋದು ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡಿರೋದು. ನೆಕ್ಸ್ಟು ಅಲ್ಲಿವಾಗ ಏನು ಬಂದಿದೆ, ಸೆವೆನ್ ಬೈ ಟ್ವೆಂಟಿ ಒನ್ ಬೈ ಟ್ವೆಂಟಿ, ಟ್ವೆಂಟಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುವಂಥ ಆನ್ಸರ್ ಏನಾಗಿರುತ್ತೆ, ಸೆವೆನ್ ಒನ್. ಅದನ್ನು ನೀವು ಯಾವ ರೀತಿಯಾಗಿ ಬರಿಬೇಕು, ಸೆವೆನ್ ಈಸ್ ಟು ಒನ್. ರಿಮೈನಿಂಗ್ ಪಾರ್ಟ್ನರ್ಸ್ ಆದಂತಹ ಎ ಮತ್ತು ಸಿ ಅವರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವೈಸ್ ನಾವಿವಾಗ ಫೈಂಡ್ ಔಟ್ ಮಾಡಿದ್ದು ಗೈನ್ ರೇಷಿಯೋ ಏನಿದೆ, ಆ ಗೈನ್ ರೇಷಿಯೋನ ಆನ್ಸರ್ ಏನಾಗಿರುತ್ತೆ, ಸೆವೆನ್ ಈಸ್ ಟು ಒನ್. ನಮಗೆ ಫೈಂಡ್ ಔಟ್ ಮಾಡೋಕ್ಕೊಟ್ಟಿದ್ದು ಕೂಡ ಎ ಎನ್ ಸಿ ಅವ್ರದ್ದು ಫೈಂಡ್ ಔಟ್ ಮಾಡಿ ಅಂತ. ಸೊ ಅಲ್ಲಿಗೆ ಆನ್ಸರ್ ನಿಮಗೆ ಈಸಿಯಾಗಿ ಸಿಕ್ಕಿದೆ, ಸೆವೆನ್ ಇಸ್ ಟು ಒನ್. ಏನಿಲ್ಲ, ಈ ಪ್ರಾಬ್ಲಮಲ್ಲಿ ಈಸಿಯಾಗಿ ಸ್ಕೋರ್ ಮಾಡೋದಕ್ಕೆ ನಿಮಗೆ ಗೊತ್ತಾಗಿರಬೇಕಾಗಿರೋದು ಒಂದೇ ಫಾರ್ಮುಲಾ ಗೊತ್ತಿರಬೇಕು, ಗೈನ್ ರೇಷಿಯೋ ಈಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಫಸ್ಟು ನ್ಯೂ ರೇಷಿಯೋ ಏನಿರುತ್ತೆ ಅದನ್ನು ಆ್ಯಡ್ ಮಾಡಿಟ್ಕೊಳ್ಳಿ, ನೆಕ್ಸ್ಟು ಓಲ್ಡ್ ರೇಷಿಯೋ ಏನಿರುತ್ತೆ ಅದನ್ನು ಆ್ಯಡ್ ಮಾಡಿಟ್ಕೊಳ್ಳಿ, ಪರ್ಟಿಕ್ಯುಲರ್ ಪರ್ಸನ್ನಿಗೆ ಅದನ್ನು ಹಾಕಿ ಡಿವೈಡೆಡ್ ಮಾಡಿ ಬರೀರಿ, ಅದನ್ನು ಮಲ್ಟಿಪ್ಲೈ ಮಾಡಿ ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು, ನಿಮಗೆ ಈಸಿಯಾಗಿ ಸಿಕ್ಸ್ ಮಾರ್ಕ್ಸ್ ಸಿಗುತ್ತೆ. ಇದು ಸಿಂಪಲ್ ಟಾಪಿಕ್ಕು. ಈ ಟಾಪಿಕಲ್ಲೂ ಕೂಡ ನಿಮಗೆ ಏನಾದರೂ ಡೌಟ್ಸ್ ಬಂತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಈಸಿಯಾಗಿ ತೆಗೆಯುವಂಥ ಮಾರ್ಕ್ಸನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ನೆಕ್ಸ್ಟು ವಿಡಿಯೋದಲ್ಲಿ ಯಾವ್ಯಾವ ರೀತಿಯ ಗೈನ್ ರೇಷಿಯೋ ಪ್ರಾಬ್ಲಮ್ಸ್ಗಳನ್ನು ಎಕ್ಸಾಮಿಗೆ ಕೇಳ್ತಾರೆ ಅನ್ನೋದನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಒಂದು ಹತ್ತು ಪ್ರಾಬ್ಲಮ್ಸ್ನ ಅಪ್ಲೋಡ್ ಮಾಡ್ತೀನಿ. ಎಲ್ಲದಕ್ಕೂ ಕೂಡ ಆನ್ಸರ್ನ ಫೈಂಡ್ ಔಟ್ ಮಾಡಿ ಯಾವುದಕ್ಕಾದರೂ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನಗೆ ಅದನ್ನು ರಿಪ್ಲೈ ಮಾಡಿ ನಾನು ಅದಕ್ಕೂ ಕೂಡ ಆನ್ಸರ್ನ ಮಾಡ್ತೀನಿ. ಇಲ್ಲಿವರೆಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈಸಿ ಆಗುತ್ತೆ, ಈಸಿಯಾಗಿ ಎಕ್ಸಾಮಲ್ಲಿ ಸ್ಕೋರ್ ಮಾಡುವಂತಹ ಎಲ್ಲ ಟಾಪಿಕ್ ರಿಲೇಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಫ್ಯೂಚರಲ್ಲಿ ಅಪ್ಲೋಡ್ ಮಾಡ್ತೀನಿ ಕೂಡ. ಸೊ ಟೇಕ್ ಕೇರ್, ಸ್ಟೇ ಸೇಫ್, ಸ್ಟೇ ಹೋಮ್.